ಶೂಟಿಂಗ್ ಸೆಟ್ನಲ್ಲಿ ಬಹಳಷ್ಟು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಭವ್ಯ ಮತ್ತು ಧನುಷ್. ಗೀತಾ ಮತ್ತು ವಿಜಯ್ ಪಾತ್ರದಲ್ಲಿ ನೀವೆಲ್ಲರೂ ಕೂಡ ಗೀತಾ ದರಾಬಲ್ಲಿ ನೋಡೇ ಇರ್ತೀರ. ಹಲವು ವರ್ಷಗಳಿಂದ ಪ್ರಸಾರವಾಗ್ತಿದೆ. ಅತ್ಯುತ್ತಮವಾದಂಥ ಕಿರುತೆರೆಯಲ್ಲಿ ಒನ್ ಆಫ್ ದ ಕ್ಯೂಟ್ ಕಪಲ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಭವ್ಯ ಅವರ ಸ್ನೇಹಿತರು ಧನುಷ್ ಅವರ ಸ್ನೇಹಿತರು ಕೂಡ ತುಂಬಾ ಫೇಮಸ್ ಆಗಿದ್ದಾರೆ, ಹೆಸರುವಾಸಿಯಾಗಿದ್ದಾರೆ. ಶೂಟಿಂಗ್ ಸೆಟ್ನಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಮೋಜು ಮಸ್ತಿ ಮಾಡ್ತಾರೆ, ಒಟ್ಟಿಗೆ ತಿಂಡಿ ತಿಂತಾರೆ, ಒಟ್ಟಿಗೆ ಊಟ ಮಾಡ್ತಾರೆ, ಸಾಕಷ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನು ಕೂಡ ಮಾಡ್ತಾರೆ. ಒಂದು ಧಾರಾವಿಯ ಮೂಲಕ ಬೆಸ್ಟ್ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಧಾರಾವಿಯಲ್ಲಿ ಮಾತ್ರ ಲವ್ ಮಾಡ್ತಿರೋದು ಗಂಡ ಹೆಂಡತಿ, ಆದರೆ ರಿಯಲ್ ಲೈಫ್ನಲ್ಲಿ ವಿಜಯ್ ಮತ್ತು ಗೀತಾ ಕೂಡ ಉತ್ತಮವಾದಂಥ ಬೆಸ್ಟ್ ಫ್ರೆಂಡ್ಸ್. ನಿಮಗೂ ಕೂಡ ಈ ಕಲಾವಿದರು ಇಷ್ಟನ, ನೀವು ಕೂಡ ಗೀತಾ ದಾರಾಬಿನ ನೋಡ್ತೀರಾ, ನಿಮ್ಮ ಮನಸ್ಸಿನ ತಪ್ಪದ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ. ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ಗಮನಿಸಬಹುದು. ರೀಲ್ಸ್ ಮಾಡುವುದು ಅಂದರೆ ಭವ್ಯ ಅವರಿಗೆ ತುಂಬಾ ಇಷ್ಟ. ಶೂಟಿಂಗ್ ಸೆಟ್ನಲ್ಲಿ ಬಹಳಷ್ಟು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಭವ್ಯ ಮತ್ತು ಧನುಷ್. ಗೀತಾ ಮತ್ತು ವಿಜಯ್ ಪಾತ್ರದಲ್ಲಿ ನೀವೆಲ್ಲರೂ ಕೂಡ ಗೀತಾ ದಾರಾಬಲ್ಲಿ ನೋಡೇ ಇರ್ತೀರ. ಹಲವು ವರ್ಷಗಳಿಂದ ಪ್ರಸಾರವಾಗ್ತಿದೆ. ಅತ್ಯುತ್ತಮವಾದಂಥ ಕಿರುತೆರೆಯಲ್ಲಿ ಒನ್ ಆಫ್ ದ ಕ್ಯೂಟ್ ಕಪಲ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಭವ್ಯ ಅವರ ಸ್ನೇಹಿತರು ಧನುಷ್ ಅವರ ಸ್ನೇಹಿತರು ಕೂಡ ತುಂಬಾ ಫೇಮಸ್ ಆಗಿದ್ದಾರೆ, ಹೆಸರುವಾಸಿಯಾಗಿದ್ದಾರೆ. ಶೂಟಿಂಗ್ ಸೆಟ್ನಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಮೋಜು ಮಸ್ತಿ ಮಾಡ್ತಾರೆ, ಒಟ್ಟಿಗೆ ತಿಂಡಿ ತಿಂತಾರೆ, ಒಟ್ಟಿಗೆ ಊಟ ಮಾಡ್ತಾರೆ, ಸಾಕಷ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನು ಕೂಡ ಮಾಡ್ತಾರೆ. ಒಂದು ಧಾರಾವಿಯ ಮೂಲಕ ಬೆಸ್ಟ್ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಧಾರಾವಿಯಲ್ಲಿ ಮಾತ್ರ ಲವ್ ಮಾಡ್ತಿರೋದು ಗಂಡ ಹೆಂಡತಿ, ಆದರೆ ರಿಯಲ್ ಲೈಫ್ನಲ್ಲಿ ವಿಜಯ್ ಮತ್ತು ಗೀತಾ ಕೂಡ ಉತ್ತಮವಾದಂಥ ಬೆಸ್ಟ್ ಫ್ರೆಂಡ್ಸ್. ನಿಮಗೂ ಕೂಡ ಈ ಕಲಾವಿದರು ಇಷ್ಟನ, ನೀವು ಕೂಡ ಗೀತಾ ದಾರಾಬಿನ ನೋಡ್ತೀರಾ, ನಿಮ್ಮ ಮನಸ್ಸಿನ ತಪ್ಪದ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ. ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ಗಮನಿಸಬಹುದು. ರೀಲ್ಸ್ ಮಾಡುವುದು ಅಂದರೆ ಭವ್ಯ ಅವರಿಗೆ ತುಂಬಾ ಇಷ್ಟ.